ರಾಜ್ಯದಲ್ಲಿ ಚುನಾವಣಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಕರ್ನಾಟಕದಲ್ಲಿ ಪ್ರಧಾನಿ ಮೋದಿ ಬ್ಯಾಕ್ ಟು ಬ್ಯಾಕ್ ರೋಡ್ ಶೋ ನಡೆಸುವಂತಹ ಪ್ಲಾನ್ಸ್ ನಡೀತಾ ಇದೆ. ಬೆಂಗಳೂರಿನಲ್ಲಿ ಪರ್ಟಿಕ್ಯುಲರ್ ಆಗಿ ಮೋದಿ ಮೆಗಾ ರೋಡ್ ಶೋಗೆ ಭರ್ಜರಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಫೆಬ್ರವರಿ 6ನೇ ತಾರೀಕು ಹೆಚ್ಎಎಲ್ ಕಾರ್ಯಕ್ರಮಕ್ಕೆ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ. ಈ ವೇಳೆ ಬೆಂಗಳೂರಿನಲ್ಲಿ ರೋಡ್ ಶೋಗೆ ರಾಜ್ಯ ಬಿಜೆಪಿ ಮನವಿ ಮಾಡ್ಕೊಂಡಿದೆ ಅವರನ್ನ. ಹುಬ್ಬಳ್ಳಿ ಮಾಡೆಲ್ನಂತೆ ಮೂರು ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿ ರೋಡ್ ಶೋ ಮಾಡಿಸೋದಕ್ಕೆ ತಂತ್ರ ಯಾವುದು? ಮಹದೇವಪುರ, ಕೆಆರ್ಪುರ ಮತ್ತು ಸಿವಿ ರಾಮನ್ ನಗರ क्षेत्र इवरे अधिकार बट स्टिल राज्य प्लान हुब्बल्ली हे क्षेत्र टारगेट कळेद बारी प्रधानी मोदी बंदा अदे रीति बेंगलूरू कूड़ा महदेवपुर केआरपुरम सीवी रामन नगर क्षेत्र मतदार सेळेयोदक्के प्लान मोदी रोड शो प्लान ಈ ಮನವಿಯನ್ನ ಇನ್ನೂ ಕೂಡ ಒಪ್ಪಿಕೊಂಡಿಲ್ಲ ಕೇಂದ್ರ ಪ್ರಧಾನಿ ಸಚಿವಾಲಯದವರು. ಇಲ್ಲೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಒಂದು ಕಡೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಪರಿಸ್ಥಿತಿ, ಇನ್ನೊಂದು ಕಡೆ ಎಲೆಕ್ಷನ್ ಬಿಸಿ, ಇದೆರಡೂ ಇದೆ. ಟ್ರಾಫಿಕ್ ಬೆಂಗಳೂರಿನಲ್ಲಿ ಪೀಕ್ ಅವರ್, ಅದರಲ್ಲೂ ವರ್ಕಿಂಗ್ ಡೇ ಫೆಬ್ರವರಿ 6ನೇ ತಾರೀಕು ಸೋಮವಾರ ಬರುತ್ತೆ. ಆ ಸೋಮವಾರ ಏನಾದರೂ ಇವರು ಮೋದಿಯಿಂದ ಮೆಗಾ ರೋಡ್ ಶೋ ಮಾಡಿಬಿಟ್ರೆ ಆ ಇಡೀ ರೋಡನ್ನು ಭದ್ರತಾ ದೃಷ್ಟಿಯಿಂದ ಬ್ಲಾಕ್ ಮಾಡಬೇಕಾಗುತ್ತೆ. ಆಗ ಮೋದಿ ರೋಡ್ ಶೋ ಮಾಡಬಹುದು, ಬಟ್ ಜನ ಎಲ್ಲಿ ಹೋಗಬೇಕು ಅನ್ನುವಂತಹ ಪ್ರಶ್ನೆ. ಬಿಜೆಪಿಯವರು ಇದನ್ನು ಬ್ಯಾಲೆನ್ಸ್ ಮಾಡೋದಕ್ಕಾಗುತ್ತಾ? ಮೋದಿ ರೋಡ್ ಶೋ ನಡೆದರೆ ಫೆಬ್ರವರಿ 6ರ ಸೋಮವಾರ ಬೆಂಗಳೂರಿಗೆ ಟ್ರಾಫಿಕ್ ಬಿಸಿ ತಟ್ಟುತ್ತೆ. ಆದರೆ ಮೋದಿ ರೋಡ್ ಶೋಗೆ ಇನ್ನೂ ಪ್ರಧಾನಿ ಕಚೇರಿಯ ಕ್ಲಿಯರೆನ್ಸ್ ಸಿಕ್ಕಿಲ್ಲ. ರಾಜ್ಯ ಬಿಜೆಪಿ ಘಟಕದ ಮನವಿಗೆ ಮೋದಿ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಾರಾ? ಟ್ರಾಫಿಕ್ ಸಮಸ್ಯೆಗೆ ಪರ್ಯಾಯ ವ್ಯವಸ್ಥೆ ಮಾಡಿದ ಮೇಲೆ ರೋಡ್ ಶೋನ ಗೊತ್ತಿಲ್ಲ. ಬಟ್ ಬೆಂಗಳೂರಿನಲ್ಲಿ ರೋಡ್ ಶೋ ಮಾಡೋದು ಈಗಂತೂ ತುಂಬ ಕಷ್ಟ. ಬೇಕಾದರೆ ಭಾನುವಾರದತ್ತು ಪ್ಲಾನ್ ಮಾಡ್ಕೋಬಹುದು, ಸ್ವಲ್ಪ ಟ್ರಾಫಿಕ್ ಕಡಿಮೆ ಇರುತ್ತೆ. ಅದನ್ನು ಬಿಟ್ಟು ವೀಕ್ ಡೇಸ್ನಲ್ಲಿ ಮಾಡ್ತೀನಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಮೊದಲಿಗೆ ಈಗ ಪ್ರಧಾನಿ ಮೋದಿ ಅವರಿಂದ ರೋಡ್ ಶೋ ಮಾಡಿಸ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಬಿಜೆಪಿಗೆ ಅನುಕೂಲವಾಗಬಹುದು ಬೆಂಗಳೂರಿನಲ್ಲಿ ಅಂತ? ಪ್ರಮುಖವಾಗಿರ್ತಕ್ಕಂಥದ್ದು ಗುಜರಾತ್ ಚುನಾವಣೆ ಸಂದರ್ಭದಲ್ಲಿ ಮೋದಿಯವರ ರೋಡ್ ಶೋ ಏನು ಅದು ದೊಡ್ಡ ಮಟ್ಟದ ಲಾಭ ತಂದು ಕೊಟ್ಟಿದೆ ಅಂತ ರಿಪೋರ್ಟ್ ಅವ್ರಿಗೆ ಸಿಕ್ಕಿತ್ತು. ಅದರ ಆಧಾರದ ಮೇಲೆ ಈಗ ಕೂಡ ಕರ್ನಾಟಕದ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ. ಅದರ ಮೊದಲ ಭಾಗವಾಗಿಯೇ ಹುಬ್ಬಳ್ಳಿಯಲ್ಲಿ ಬಂದಂಥ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಮೆಗಾ ರೋಡ್ ಶೋನ ಮಾಡಿದ್ರು. ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಅದು ದೊಡ್ಡ ಮಟ್ಟದ ರೋಡ್ ಶೋ ಒಬ್ಬ ಪ್ರಧಾನಿಯವರದು. ಹಾಗಾಗಿ ಅದನ್ನೇ ಕೂಡ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಪ್ರಯೋಗ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಪ್ರಧಾನಿಯವರು 6ನೇ ತಾರೀಕು ಎಚ್ ಎ ಎಲ್ ಕಾರ್ಯಕ್ರಮಕ್ಕೆ ಬರುವಂಥ ಸಂದರ್ಭದಲ್ಲೇ ಎಲ್ಲೋ ಒಂದು ಕಡೆ ಮೂರು ಕ್ಷೇತ್ರಗಳನ್ನು ಒಂದು ರೀತಿಯಲ್ಲಿ ಒಟ್ಟುಗೂಡಿಸಿ, ಅಂದರೆ ಕೆ ಆರ್ ಪುರಂ ಆಗಿರ್ಬೋದು, ಸಿ ವಿ ರಾಮನ್ ನಗರ ಆಗಿರ್ಬೋದು, ಆ ಮೂರು ಕ್ಷೇತ್ರ ಮಹದೇವಪುರ ಮೂರು ಕ್ಷೇತ್ರಗಳನ್ನು ಕೂಡ ಒಟ್ಟುಗೂಡಿಸಿ ಅಲ್ಲಿ ಕಾರ್ಯಕರ್ತರಿಗೆ ಜೋಶ್ ತುಂಬೋ ನಿಟ್ಟಿನಲ್ಲಿ ರೋಡ್ ಶೋ ಮಾಡೋದಕ್ಕೆ ರಾಜ್ಯ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಹಾಗಾಗಿ ಅದು ಸೋಮವಾರ ಆಗಿರೋದ್ರಿಂದ ಹಿನ್ನೆಲೆಯಲ್ಲಿ ಕೆಲವೊಂದು ಕಡೆ ಬೆಂಗಳೂರಿನಲ್ಲೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಟ್ರಾಫಿಕ್ ಇರುತ್ತೆ. ಅದರಲ್ಲೂ ಕೂಡ ಆ ಏರಿಯಾ ಏನಿದೆ ಅದು ಒಂದು ರೀತಿಯಲ್ಲಿ ವಾಹನ ಸಂಚಾರ ಮತ್ತು ಸಂಚಾರ ದಟ್ಟಣೆ ಇರತಕ್ಕಂಥ ಏರಿಯಾ. ಹಾಗಾಗಿ ಆ ಸಂದರ್ಭದಲ್ಲಿ ರೋಡ್ ಶೋ ಮಾಡೋದಕ್ಕೆ ಸಾಧುನಾ ಇಲ್ವೋ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರದಿಂದ ಪರ್ಯಾಯ ಮಾರ್ಗಗಳ ಬಗ್ಗೆ ಏನಾದರೂ ಒಂದು ರೀತಿಯಲ್ಲಿ ಪ್ಲಾನ್ ಕೊಟ್ಟಂಥ ಸಂದರ್ಭದಲ್ಲಿ ಪ್ರಧಾನ ಕಚೇರಿಯಿಂದ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡುವಂಥ ಸಾಧ್ಯತೆ ಇದೆ. ಕನಿಷ್ಠ ಪಕ್ಷ ಒಂದು 2-3 ಕಿಲೋಮೀಟರ್ ಆದರೂ ರೋಡ್ ಶೋ ಮಾಡಬೇಕು ಅಂತಲೂ ಕೂಡ ರಾಜ್ಯ ಬಿಜೆಪಿ ಪ್ಲಾನ್ ಮಾಡಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಯಾಕೆಂದರೆ ಕಳೆದ ಬಾರಿ ಬೆಂಗಳೂರು ಆದರೂ ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗಿಂತ ಕಡಿಮೆ ಸ್ಥಾನಗಳನ್ನು ಬಿಜೆಪಿ ಗೆದ್ದುಕೊಂಡಿತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ಈಗ ಬೆಂಗಳೂರಿನಲ್ಲೂ ಕೂಡ ಒಂದು ರೀತಿಯಲ್ಲಿ ಜಾಸ್ತಿ ಸ್ಥಾನಗಳನ್ನು ಗೆಲ್ಲಬೇಕು ಅಂತಲೂ ಕೂಡ ಬಿಜೆಪಿ ಟಾರ್ಗೆಟ್ ಇಟ್ಕೊಂಡಿದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಪ್ರಧಾನಿಯವರ ರೋಡ್ ಶೋ ಏನಿದೆ ಅದು ಸಾಕಷ್ಟು ಒಂದು ರೀತಿಯಲ್ಲಿ ಅತ್ಯವಶ್ಯಕ ಅಂತಲೂ ಕೂಡ ಬಿಜೆಪಿಗೆ ಅನಿಸಿರ್ಬೋದು. ಹಾಗಾಗಿ ಪ್ರಧಾನಿಯವ್ರನ್ನ ಅಪ್ರೋಚ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅಂತಿಮವಾಗಿ ಯಾವ ರೀತಿ ಆ ಕಡೆಯಿಂದ ಸಿಗ್ನಲ್ ಬರುತ್ತೆ ಅನ್ನೋದು ಕೂಡ ಕಾದು ನೋಡಬೇಕು. ಓಕೆ ರವೀಶ್, ಹಾಗೆ ಸಂಪರ್ಕದಲ್ಲಿರಿ. ನಿಮ್ಮ ಜೊತೆ ನಾನು ಮತ್ತೆ